ಜಾನು, ಏನ್ ಮಾಡ್ತಿದ್ಯಾ? ಬೇಜಾರಾಗ್ತಿತ್ತು, ಬುಕ್ ಓದ್ತಾ ಇದ್ದೀನಿ. ಹೌದಾ? ಎಕ್ಸಾಮ್ ಹತ್ರ ಬಂದ್ರು ಓದ್ತಾ ಇದ್ದಿಲ್ಲ, ಈಗೇನು ಇಷ್ಟು ಕಷ್ಟಪಟ್ಟು ಓದ್ತಾ ಇದೀಯಾ? ಅಮ್ಮ, ಇದು ಟೆಕ್ಸ್ಟ್ ಬುಕ್ ಅಲ್ಲ, ಕತೆ ಪುಸ್ತಕ. ಓಹೋ, ತುಂಬಾ ಚೆನ್ನಾಗಿದ್ಯಾ? ಅಯ್ಯೋ, ಕೇಳ್ತೀಯಲ್ಲಮ್ಮ, ಈ ಕತೆನಲ್ಲಿ ಹೀರೋ ಇದಾನಲ್ಲ, ಅವ್ನ ಏನ್ ಮಾಡ್ತಾನೆ ಅಂದ್ರೆ? ಇನ್ನೇನ್ ಮಾಡ್ತಾನೆ, ಹೀರೋಯಿನ್ನ ಬಿಟ್ಟು ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ಬರ್ತಾನ ಅಷ್ಟೇ. ಅಯ್ಯೋ ಅಮ್ಮ, ನೀನ್ ಸರಿಯಾಗಿ ಓದಿಲ್ಲ ಅನ್ಸುತ್ತೆ, ಇಲ್ಲಿ ಹಾಗೇನು ಆಗಲ್ಲ. ಮುಚ್ಚು ಬಾಯಿ, ಇಲ್ಲ ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ನಾನ್ ಮಾತಾಡ್ತಾ ಇರೋದು ನಿನ್ನ ಜೀವನದ ಬಗ್ಗೆ ಜಾನು. ಅಲ್ಲಿ ದಿನದಿಂದ ದಿನಕ್ಕೆ ಶಾರ್ವರಿ ಜಿಗರ್ತಾ ಇದ್ರೆ ನೀನು ಬುಕ್ ಹಿಡ್ಕೊಂಡು ಮುದ್ರಕೋತಾ ಇದೆಯಲ್ಲೇ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ನೋಡು, ನೀನ್ ಹೀಗೆ ಮಾಡ್ತಾ ಇದ್ರೆ ಯಾರನ್ನೋ ಕಟ್ಕೊಂಡು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ ನೋಡ್ತಾ ಇರು. ಅಮ್ಮ, ಏನಾಯ್ತು ಈಗ? ಏನಾಯ್ತಾ, ಬಾ ತೋರಿಸ್ತೀನಿ, ಹೇಳ ಮೇಲೆ ನಡಿ. ಶಾರು, ಏನೇನಾಯ್ತು? ಅನ್ನ ರೆಡಿ ಆಗಿದೆ, ಸಾಂಬಾರು ರಸಮ್ಮು ಎಲ್ಲ ರೆಡಿ ಆಗಿದೆ, ಹಪ್ಪಳ ಕೂಡ ರೆಡಿ ಆಗಿದೆ, ಇವಾಗ ಪಾಯಸ ಮಾಡಬೇಕು. ಎಲ್ಲ ಸರಿಯಾಗಿದೆ ತಾನೆ? ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಇಲ್ಲೇ ಇರು, ಬಂದೆ ಒಂದು ನಿಮಿಷ. ಅಲ್ಲಿ ನೋಡು ಅಯ್ಯ, ಅಡುಗೆ ಮಾಡ್ತೀಯಾಳೆ, ಮಾಡಲಿ ಬಿಡು, ಕಷ್ಟಪಡಲಿ. ಏ, ಇವತ್ತು ಪೂಜೆ ಮಾಡಿದ್ಲು, ಈಗ ಅಡುಗೆ ಮಾಡ್ತಿದ್ದಾಳೆ, ನಾಳೆ ಮನೆ ಯಜಮಾನ್ಕೆ ಕೈಗೆ ತಗೋತಾಳೆ. ಆಮೇಲೆ ನೀನೇನ್ ಮಾಡ್ತೀಯ? ಅವಳು ಮಾಡೋದನ್ನ ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಹೊಡಿತೀಯ? ಈಗೇನ್ ಮಾಡೋದು? ಅವಳನ್ನ ಅಡುಗೆ ಮನೆಯಿಂದ ದೂರ ಇಡಬೇಕು ಕಣೆ. ಹೇಗಮ್ಮ? ಅವಳು ಮಾಡೋ ಅಡುಗೆನೆಲ್ಲ ಹಾಳು ಮಾಡಬೇಕು. ಅಯ್ಯೋ ಅಮ್ಮ, ಅದೇ ಹೇಗೆ ಹಾಳು ಮಾಡೋದು? ಜಾನು, ಈಗ ಅವಳು ಪಾಯಸ ಮಾಡ್ತಿದ್ದಾಳೆ, ಆ ಪಾಯಸಕ್ಕೆ ನೀನು ಹೋಗ್ಬಿಟ್ಟು ಒಂದಷ್ಟು ಉಪ್ಪು ಹಾಕುಟ್ಟಾ. ಅಯ್ಯೋ, ಸೋ ಸಿಂಪಲ್, ವಿಷ ಹಾಕ್ಬಿಟ್ರೆ? ಯಾಕೆ, ಎಲ್ಲರನ್ನು ಒಟ್ಟಿಗೆ ಶಿವನ್ ಪಾದಕ್ಕೆ ಸೇರಿಸ್ಬೇಕು ಅನ್ಕೊಂಡಿದ್ಯಾ? ದಡ್ಡಿ, ಬುದ್ಧಿನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡು, ಪಾದದ ಕೆಳಗೆ ಇಟ್ಕೊಂಡು ಯೋಚನೆ ಮಾಡಬೇಡ. ನಾನು ಹೇಳದ್ನಲ್ಲ, ಹಾಗೆ ಮಾಡುಪ್ಪ, ಹೋಗು. ಅಮ್ಮ, ನೀನು ಬಾ, ಜೊತೆಲೇ ಹೋಗೋಣ. ಅಯ್ಯೋ ಅಮ್ಮ, ಅವಳು ಅಲ್ಲೇ ಇದ್ದಾಳಲ್ಲ, ಹೇಗೆ ಹಾಕೋದು? ಅವಳನ್ನ ಹೊರಗಡೆ ಕರೆಯೋದಾದ್ರೂ ಹೇಗೆ? ನಿಜ ನಿಜ ಜಾನು. Oh,